ಆರು ವರ್ಷ ಬದುಕಿದರಂತ ಅಲ್ಲ, 31 ವರ್ಷ ಬದುಕಿದರೂ ಸಹಿತ ಜಗತ್ತಿನ ಮಹತ್ವದ ಈ ಪ್ರಖ್ಯಾತಿ ಎಲ್ಲ ದೇಶ ವಿದೇಶದಾದ್ಯಂತ ಪ್ರಚಾರವನ್ನ ಮಾಡಿ ಧರ್ಮದ ಬೀಜವನ್ನ ವರದೇಶವನ್ನು ಬಿತ್ತಿದ ಪುಣ್ಯಾತ್ಮ ನೆನೆಸ್ತಿದ್ರಿ. ಎಷ್ಟು ಮಂದಿ ಸ್ವಾಮಿ ವಿವೇಕಾನಂದ ಪರಮಚಂದ್ರ 1000 ವರ್ಷ ಬದುಕಿಲ್ಲ, ಬಸವಾದಿ ಶರಣರು 1000 ವರ್ಷ ಬದುಕಿಲ್ಲ, ಶಂಕರಾಚಾರ್ಯರು 30 ವರ್ಷ ಬದುಕಿದ್ದರನ್ನು ಕೂಡ ಜಗತ್ತಿನಲ್ಲಿ ಅದ್ವೈತದ ಪತಾಕೆಯನ್ನು ಆಚರಿಸತಕ್ಕಂತ ಖ್ಯಾತಿಯವರಿದ್ದ. ಏನ್ ಮಾಡಿದ ಅವರು ಬದುಕಲು ದೊಡ್ಡದಲ್ಲ, ಹೆಂಗ್ ಬದುಕಬೇಕಂತ ರೀತಿಯನ್ನ ಶಾಸ್ತ್ರಗಳಲ್ಲಿ ಹೇಳಲ್ಲ. ಆ ಧರ್ಮದ ಹಾದಿಯಲ್ಲಿ ಬದುಕಿದೆ ಅಂದ್ರೆ ಒಳ್ಳೆ ವ್ಯಕ್ತಿ ಆಗ್ತಿದ್ದವ ಸಾಯುವಂತೂ ಗ್ಯಾರಂಟಿ ಇಲ್ಲ. ಹುಟ್ಟಿದ ಒಂದಿನ ಸಾಯಿಲ್ಲ, ಒಂದ್ಯಾರು ಹೋಗಬೇಕು, ಒಳ್ಳೆಯ ಹುಲಿವೇಷವನ್ನ ನೀನು ಹಾಕ್ತಿದ್ದೇನು ಅಂತ ಕೇಳಿದ್ರು. ಏನು ದೊಡ್ಡದ್ರೇನು